ಎಲ್ಲರಿಗೂ ನಮಸ್ಕಾರ. ಬಿ ಎಂ ಸ್ಟಡಿ ಸರ್ಕಲ್ಗೆ ಸ್ವಾಗತ. ನಾನು ಪ್ರಿಯಾಂಕಕ್ಕೆ. ನಾವು ಕಳೆದ ಕ್ಲಾಸ್ನಗಳಲ್ಲಿ ನೋಡಬೇಕಾದ್ರೆ ನಾವೇನು ಮಾಡಿದ್ವಿ, ಹರಪ್ಪನ್ ನಾಗರಿಕತೆಯ ಹರಪ್ಪನ್ ಸಿವಿಲೈಸೇಷನ್ನ ಇಂಪಾರ್ಟೆಂಟ್ ತಾಣಗಳನ್ನು ಇಂಪಾರ್ಟೆಂಟ್ ಸೈಟ್ಗಳನ್ನ ನೋಡ್ಕೊತಾ ಹೋಗಿದ್ವಿ. ಹಾಗೆ ಇಂಟ್ರಡಕ್ಷನ್ ನೋಡ್ಕೊತಾ ಹೋಗಿದ್ವಿ, ಯಾವುದು ಆರ್ಕಿಟೆಕ್ಚರ್ದು ಮತ್ತು ಸ್ಕಲ್ಪ್ಚರ್ನ ಇಂಟ್ರಡಕ್ಷನ್ ನೋಡಿದ್ವಿ. ಅದೇ ರೀತಿಯಾಗಿ ಆನ್ಸೆಂಟ್ ಇಂಡಿಯಾದೊಳಗೆ, ಮಾಡರ್ನ್ ಇಂಡಿಯಾ ಹಾಗೆ ಮೆಡಿವಲ್ ಇಂಡಿಯಾದೊಳಗೆ ಯಾವ ರೀತಿಯಾದಂಥ ಯಾವ ವಂಶಾವಳಿಗಳು ಬರ್ತವೆ, ನಾವು ಯಾವ ವಂಶಾವಳಿಗಳ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯನ್ನು ಅಭ್ಯಾಸ ಮಾಡ್ತೀವಿ ಅಂಥೇಳಿ ನೋಡ್ಕೊತಾ ಹೋಗಿದ್ವಿ. ಅದೇ ರೀತಿಯಾಗಿ ಹರಪ್ಪನ್ ಸಿವಿಲೈಸೇಷನ್ನಲ್ಲಿರುವಂಥ ಇಂಪಾರ್ಟೆಂಟ್ ನಗರಗಳನ್ನು, ಯಾವುದು ಹರಪ್ಪ, ಮೆಹಂಜದಾರೋ, ಅದೇ ರೀತಿಯಾಗಿ ಧೋಲ್ವೀರ, ಲೋತಾಲು, ರಾಖಿಗರಿ, ಹಾಗೆ ಹಲವಾರು ರೀತಿಯಂಥ ಇಂಪಾರ್ಟೆಂಟ್ ತಾಣಗಳನ್ನು ನೋಡ್ಕೊಂಡಿದ್ವಿ. ಇವತ್ತು ನಾವು ಏನು ಮಾಡೋಣ, ಅದನ್ನೇ ಕಂಟಿನ್ಯೂ ಮಾಡೋಣ. ಅಂದರೆ ಹರಪ್ಪನ್ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತಹ ಆರ್ಕಿಟೆಕ್ಚರ್ನ ನೋಡ್ಕೊಳ್ಳೋಣ, ಅದೇ ರೀತಿಯಾಗಿ ಸ್ಕಲ್ಪ್ಚರ್ನ ಕೂಡ ನೋಡ್ಕೊಳ್ಳೋಣ. ಅಂದರೆ ಆರ್ಕಿಟೆಕ್ಚರು ಕನ್ಸ್ಟ್ರಕ್ಷನ್ ಇರುತ್ತೆ, ಕಟ್ಟಡಗಳ ಯಾವ ರೀತಿಯಾಗಿ ಅವರು ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾಯಿದ್ರು, ಅದೇ ರೀತಿಯ ಆ ಕಟ್ಟಡಗಳ ನಿರ್ಮಾಣದಿಂದ ಯಾವ ರೀತಿಯಾಗಿ ಸಿಟಿಯನ್ನು ಡೆವಲಪ್ ಮಾಡಿದ್ರು ಅಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಶಿಲ್ಪಕಲೆ ಯಾವ ರೀತಿ ಇತ್ತು, ಅವರಲ್ಲಿ ಯಾವ ರೀತಿಯಂಥ ಶಿಲ್ಪಕಲೆಗಳು ಕಂಡುಬಂದು, ಉತ್ಖನನ ಮಾಡುವಾಗ, ಎಕ್ಸ್ಕವೇಷನ್ ಮಾಡುವಾಗ ಯಾವ ರೀತಿಯಂಥ ಶಿಲ್ಪಕಲೆಗಳು ದೊರೆತಿದ್ದಾವ ಅಂಥೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನು ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಅಂತ ಮುಖಾಂತರ ಸದಾ ನೋಟಿಫೈ ಆಗಿರಿ. ಇವಾಗ ಆರ್ಕಿಟೆಕ್ಚರ್ ಇನ್ ಹರಪ್ಪನ್ ಸಿವಿಲೈಸೇಷನ್, ಹರಪ್ಪನ್ ನಾಗರಿಕತೆಯಲ್ಲಿ ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅಂಥೇಳಿ ನೋಡ್ತಾ ಹೋಗೋಣ. ಹರಪ್ಪನ್ ನಾಗರಿಕತೆಯಲ್ಲಿ ವಾಸ್ತುಶಿಲ್ಪ ಯಾವ ರೀತಿ ಇತ್ತಪ್ಪ ಅನ್ನೋದಾದರೆ, ಹರಪ್ಪ ಮತ್ತು ಮೆಹೆಂಜೊದಾರೋ ಏನಾಗಿತ್ತು, ಹರಪ್ಪ ಮತ್ತು ಮೆಹೆಂಜೊದಾರೋ ಒಂದು ಗಮನಾರ್ಹ ರೀತಿಯಾದಂಥ ಟೌನ್ ಪ್ಲ್ಯಾನಿಂಗನ್ನು ಹೊಂದಿದ್ವು, ನಗರ ಅಭಿವೃದ್ಧಿಯನ್ನು, ನಗರ ಯೋಜನೆಯನ್ನು ಹೊಂದಿದ್ರು. ಯಾವ ರೀತಿಯಾಗಿ ಅನ್ನೋದಾದರೆ, ನಗರಗಳು ಯಾವ ರೀತಿಯಾಗಿದ್ದಪ್ಪ ಅಂದರೆ, ರೆಕ್ಟ್ಯಾಂಗ್ಯುಲರ್ ಗ್ರಿಡ್ ಪ್ಯಾಟರ್ನಲ್ಲಿ ಇದು, ಆಯತಕಾರದ ಗ್ರಿಡ್ ಪ್ಯಾಟರ್ನಲ್ಲಿ, ಗ್ರಿಡ್ ಮಾದರಿಯಲ್ಲಿ ಏನಿದ್ವು ಅಂದರೆ, ಟೌನ್ಗಳಿದ್ವು, ಟೌನ್ ಪ್ಲ್ಯಾನಿಂಗ್ ಇತ್ತು, ನಗರಗಳಿದ್ವು. ಹಾಗೆ ರೋಡ್ಸ್ಗಳು ಯಾವ ರೀತಿ ಇದ್ದಪ್ಪ ಅಂದರೆ, ಇವಾಗ ನಾರ್ತಿಂದ ಸೌತ್ಗೆ ಬರ್ತಿತ್ತು, ಹಾಗೆ ಈಸ್ಟಿಂದ ವೆಸ್ಟಿಗೆ ಹೋಗ್ತಾ ಇತ್ತು. ಈ ರೀತಿಯಾಗಿ ಏನಾಗಿದೆ, ಈಸ್ಟು ವೆಸ್ಟು, ನಾರ್ತು ವೆಸ್ಟು, ಈ ರೀತಿಯಾಗಿ ಲಂಬ ಕೋನಗಳ ಡೈರೆಕ್ಷನ್ ಆ್ಯಂಗಲಲ್ಲಿ ಇತ್ತು. ಅಂದರೆ ನಾರ್ತ್ ಟು ಸೌತ್ ಡೈರೆಕ್ಷನ್ನು, ವೆಸ್ಟ್ ಟು ಈಸ್ಟ್ ಟು ವೆಸ್ಟ್ ಡೈರೆಕ್ಷನ್ನು, ಈ ರೀತಿಯಾದಂಥ ಡೈರೆಕ್ಷನ್ನ ಹೊಂದಿ, ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟು, ಈ ರೀತಿಯಾದಂಥ ಡೈರೆಕ್ಷನ್ಗಳನ್ನು ಹೊಂದಿ ರೈಟ್ ಆ್ಯಂಗಲ್ಸ್ಗಳನ್ನು ಕಟ್ ಮಾಡ್ತಾ, ಇದು ಲಂಬ ಕೋನಗಳಲ್ಲಿ ಕಟ್ ಮಾಡ್ತಾ ಇದ್ವು. ಈ ರೀತಿಯಾಗಿ ಅರ್ಥ ಆಯಿತಾ? ಇವಾಗ ಹಾಗೆ ನಾವೇನು ಮಾಡ್ತೀವಿ, ಈ ಹರಪ್ಪನ್ ಸಿವಿಲೈಸೇಷನಲ್ಲಿ ಯಾವ ರೀತಿಯಾದಂಥ ವಾಸ್ತುಶಿಲ್ಪಗಳನ್ನು ನೋಡ್ತೀವಿ ಅಂದರೆ, ಮೇನಾಗಿ ಮೂರು ವಿಧವಾದಂತಹ ಕಟ್ಟಡಗಳನ್ನ ನೋಡ್ತೀವಿ. ಯಾವ ರೀತಿಯಾದಂಥ ಕಟ್ಟಡಗಳಪ್ಪ ಅಂದರೆ, ಡ್ವೆಲ್ಲಿಂಗ್ ಹೌಸಸ್, ಪಬ್ಲಿಕ್ ಬಿಲ್ಡಿಂಗ್ಸ್, ಹಾಗೆ ಪಬ್ಲಿಕ್ ಪಾತ್ಸ್. ಡ್ವೆಲ್ಲಿಂಗ್ ಹೌಸಸ್ ಅಂದರೆ ವಾಸಸ್ಥಾನದ ಮನೆ ಅಂತ ಹೇಳ್ತಾರೆ, ವಾಸದ ಮನೆ ಅಂತ ಹೇಳ್ತಾರೆ. ಹಾಗೆ ಪಬ್ಲಿಕ್ ಬಿಲ್ಡಿಂಗ್ಸ್, ಸಾರ್ವಜನಿಕ ಕಟ್ಟಡಗಳನ್ನು ನೋಡ್ಬೋದು, ಹಾಗೆ ಸಾರ್ವಜನಿಕ ಸ್ನಾನದ ಕೊಳಗಳನ್ನು ನೋಡ್ಬೋದು. ಹಾಗೆ ಹರಪ್ಪನ್ ಏನು ಮಾಡ್ತಾಯಿದ್ರು, ಇಲ್ಲಿ ಹರಪ್ಪನ್ ಸಿಟಿಯಲ್ಲಿ ಬರ್ಂಟ್ ಮಡ್ ಬ್ರಿಕ್ಸನ್ನು ಯೂಸ್ ಮಾಡ್ತಾಯಿದ್ರು. ಇಲ್ಲಿ ನಾವು ಏನನ್ನು ಕಾಣ್ಬೋದಪ್ಪ ಅಂದರೆ, ಸುಟ್ಟ ಮಣ್ಣಿನ ಇಟ್ಟಿಗೆಗಳನ್ನು ಕಾಣ್ಬೋದು, ಸುಟ್ಟ ಮಣ್ಣಿನ ಇಟ್ಟಿಗೆಗಳನ್ನು ಹರಪ್ಪನ್ ನಗರದಲ್ಲಿ ಕಾಣ್ಬೋದು. ಹಾಗೆ ಇವುಗಳನ್ನು ಏನು ಮಾಡ್ತಾಯಿದ್ರು, ಈ ಸುಟ್ಟ ಮಣ್ಣಿನ ಇಟ್ಟಿಗೆಗಳನ್ನು ಕಟ್ಟಡಗಳ ನಿರ್ಮಾಣಗಳಲ್ಲಿ ಏನು ಮಾಡ್ತಾಯಿದ್ರು, ಬಳಸಿದ್ರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಎಕ್ಸ್ಕವೇಷನ್ ಮಾಡುತ್ತವೆ, ಕೆಲವೊಂದು ಬಿಲ್ಡಿಂಗ್ಗಳ ಭಾಗಗಳು ಸಿಕ್ಕಾಗ ಅದರ ಗೋಡೆಗಳು ಏನಾಗಿದ್ವು, ಈ ಬಂಟ್ ಮಡ್ ಬ್ರಿಕ್ಸಿಂದ ಕಟ್ಟಿದ ನಿರ್ಮಾಣ ಮಾಡಿದಂಥ ಗೋಡೆಗಳಾಗಿದ್ದವು. ಈ ರೀತಿಯಂಥ ಉತ್ಖನನ ಮಾಡುವ ಸಿಕ್ಕಂತಹ ಕುರುಹುಗಳಿವು. ಹಾಗೆ ನಾವೇನು ಮಾಡ್ತೀವಿ, ಇಲ್ಲಿ ನೋಡುವಾಗ ಜಿಪ್ಸಮ್ ಮೋಟಾರ್ ಕೂಡ ನೋಡ್ತೀವಿ. ಯಾವ ರೀತಿಯಾಗಿ ಇವರೇನು ಮಾಡ್ತಾಯಿದ್ರು, ಇವಾಗ ಗೋಡೆ ಇರುತ್ತೆ, ಈ ಗೋಡೆ ಕಟ್ಟಿಯಾಗಿ ಕೊಡಬೇಕಾದ್ರೆ ಏನು ಮಾಡ್ತಾಯಿದ್ರು, ಇವರು ಜಿಪ್ಸಮನ್ನು ಯೂಸ್ ಮಾಡ್ತಾಯಿದ್ರು. ಆ ಜಿಪ್ಸಮ್ ಮೋಟಾರನ್ನು ಯೂಸ್ ಮಾಡಿ ಅವ್ರೇನು ಮಾಡ್ತಾಯಿದ್ರು, ವೆಲ್ ಬೇಕಡ್ ಬ್ರಿಕ್ಕು ಹಾಗೆ ಏನು ಮಾಡ್ತಾಯಿದ್ರು, ಅವುಗಳನ್ನು ಜೋಡಿಸ್ಲಿಕ್ಕೆ ಏನು ಮಾಡ್ತಾಯಿದ್ರು, ಈ ಜಿಪ್ಸಮ್ ಮೋಟಾರನ್ನು ಬಳಸ್ತಾಯಿದ್ರು. ಈ ರೀತಿಯಾಗಿ ಈ ಜಿಪ್ಸಮ್ ಮೋಟಾರನ್ನು, ಈ ರೀತಿಯಾಗಿ ಇವು ಬರ್ಂಟ್ ಮಡ್ ಬ್ರಿಕ್ಸ್ ಇದ್ದರೆ, ಇದುಗಳನ್ನು ಇವು ಸುಟ್ಟ ಇಟ್ಟಿಗೆಗಳಿದ್ರೆ ಇವುಗಳನ್ನು ಜೋಡಿಸ್ಲಿಕ್ಕೆ ಏನು ಮಾಡ್ತಾಯಿದ್ರು, ಈ ಜಿಪ್ಸಮನ್ನು ಯೂಸ್ ಮಾಡ್ತಾಯಿದ್ರು, ಜಿಪ್ಸಮ್ ಮೋಟಾರನ್ನು. ಹಾಗೆ ಸಿಟಿಗಳನ್ನು ಎರಡು ಭಾಗಗಳಾಗಿ ಏನು ಮಾಡ್ತಾಯಿದ್ರು, ಡಿವೈಡ್ ಮಾಡಿದರು. ದ ಸಿಟಿ ವಾಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಏನು ಮಾಡ್ತಾಯಿದ್ರು, ಸಿಟಿಗಳನ್ನು ಎರಡು ಭಾಗಗಳಾಗಿ ಮಾಡ್ತಾಯಿದ್ರು. ಫಸ್ಟ್ನೇದಾಗಿ ಆ್ಯನ್ ಅಪ್ರ ಆ್ಯನ್
ಅಪ್ಪರ ಇದು ಸಿಟಾಡೆಲ್ ಆ್ಯಂಡ್ ದಿ ಲೋವರ್ ಪಾರ್ಟ್ ಆಫ್ ದಿ ಸಿಟಿ. ಒಂದೇನು ಮಾಡ್ತಾಯಿದ್ರು ಸಿಟಾಡೆಲ್ ಅಂತ ಹೇಳಿ ಮಾಡ್ತಾಯಿದ್ರು ಮೇಲ್ವರ್ಗದ ಜನರಿಗಿರುವಂಥದ್ದು ಸಿಟಾಡೆಲ್ಲು, ಮೇಲ್ಕೋಟೆ ಅಥವಾ ಪುರಕೋಟೆ ಅಂತ ಹೇಳಿ ಕರೀತಾರೆ. ಹಾಗೆ ಮೇಲಿನ ಕೋಟೆ ಅಂತ ಹೇಳ್ತಾರೆ ಮೇಲ್ವರ್ಗದ, ಇದು ಕೆಳವರ್ಗದ ನಗರ ಅಂತ ಕೇಳ್ತಾರೆ, ಕೆಳವರ್ಗದ ನಗರ ಲೋವರ್ ಟೌನ್. ಹಾಗೆ ಈ ಸಿಟಾಡೆಲ್ಲನ್ನು ಏನಾಗಿತ್ತು, ಈ ಸಿಟಾಡೆಲ್ ಏನಾಗ್ತಿತ್ತು ಪಶ್ಚಿಮ ಭಾಗದಲ್ಲಿತ್ತು, ಹಾಗೆ ಇದು ಲೋವರ್ ಪಾರ್ಟ್ ಏನಾಯಿತು ಪೂರ್ವ ಭಾಗದಲ್ಲಿ ಇತ್ತು. ಹೌದಾ, ಹಾಗೆ ಇಲ್ಲಿರುವಂಥ ಹಲವಾರು ಕಟ್ಟಡಗಳನ್ನು ನೋಡ್ಬೋದು. ಯಾವ ರೀತಿಯಂಥ ಕಟ್ಟಡಗಳನ್ನು, ಉಗ್ರಾಣಗಳನ್ನು ನೋಡ್ಬೋದು, ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಸ್ಗಳನ್ನು ನೋಡ್ಬೋದು, ಅಂದರೆ ಆಡಳಿತ ಕಟ್ಟಡಗಳನ್ನು ನೋಡ್ಬೋದು, ಕಂಬಗಳ ಸಭಾಂಗಣಗಳನ್ನು ನೋಡ್ಬೋದು, ಹಾಗೆ ಕೋಟೆಯಾಡನ್ನು ಕೂಡ ನೋಡ್ಬೋದು, ಕೋಟೆಗಳನ್ನು ನೋಡ್ಬೋದು. ಇನ್ನೂ ಕೆಲವೊಂದು ಕೆಲವೊಂದು ಕಟ್ಟಡಗಳನ್ನು ಎಲ್ಲಿ ನೋಡ್ಬೋದಪ್ಪ ಅಂದರೆ ಈ ಸಿಟಾಡೆಲ್ಲಲ್ಲಿ ನೋಡ್ಬೋದು. ಯಾವ್ಯಾವುದು? ಉಗ್ರಾಣಗಳು, ಆಡಳಿತ ಕಟ್ಟಡಗಳು, ಕಂಬಗಳ ಅಥವಾ ಸ್ತಂಭಗಳ ಸಭಾಂಗಣಗಳು, ಕೋಟೆಯಾಡನ್ನು ಕೋಟೆಗಳನ್ನು ಎಲ್ಲಿ ನೋಡ್ತೀವಿ ಈ ಸಿಟಾಡೆಲ್ಲಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಈ ಲೋವರ್ ಪಾರ್ಟಲ್ಲಿ ಏನು ನೋಡ್ತೀವಿ ನಾವು, ಕಾರ್ಮಿಕರ ಮನೆಗಳನ್ನು, ಕಾರ್ಮಿಕರು ವಾಸಿಸುವಂಥ ಮನೆಗಳನ್ನು ಇಲ್ಲಿ ಲೋವರ್ ಪಾರ್ಟಲ್ಲಿ ನೋಡ್ತೀವಿ. ಹಾಗೆ ಇಲ್ಲಿ ಏನು ಮಾಡ್ತಾಯಿದ್ರು, ಈ ಸಿಟಾಡೆಲ್ಲಲ್ಲಿ ರೆಸಿಡೆನ್ಸ್ ಆಫ್ ದಿ ರೂಲರ್ಸ್ ಆ್ಯಂಡ್ ಆರ್ಟಿಸ್ಟ್ರೋಕ್ರಾಟ್ಸ್, ಅಂದರೆ ಆಡಳಿತಗಾರರ ಮತ್ತು ರಾಜರ ವಾಸಸ್ಥಳ ಯಾವುದಾಗಿತ್ತು, ಸಿಟಾಡೆಲ್ ಆಗಿತ್ತು. ಎಲ್ಲಿ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ನಗರಗಳಲ್ಲಿ. ಹಾಗೆ ಇಲ್ಲಿ ನಾವು ಏನು ಮಾಡ್ತೀವಿ, ಟೆಂಪಲ್ಗಳನ್ನು ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ನಾಗರಿಕತೆಗಳು ಕಂಡು ಬಂದಿಲ್ಲ, ಬಟ್ ಈ ರೀತಿಯಾದಂಥ ಕಟ್ಟಡಗಳನ್ನು ನೋಡ್ಬೋದು. ಟೆಂಪಲ್ ದೇವಸ್ಥಾನಗಳು ಕಂಡು ಬಂದಿಲ್ಲ, ಬಟ್ಟು ಏನಾಗಿದೆ, ಈ ರೀತಿಯಾದಂಥ ಗ್ರಾನರೀಸ್ ಕಂಡು ಬಂದವ, ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಸ್ಗಳು ಕಂಡವ, ಪಿಲ್ಲರ್ಡ್ ಹಾಲ್ಸ್ಗಳು ಕಂಡು ಬಂದವ, ಕೋಟೆ ಆಡುಗಳು ಕಂಡು ಬಂದವ. ಹೌದಾ, ಕೆಲವೊಂದು ಡ್ವೆಲ್ಲಿಂಗ್ ಹೌಸಸ್ ಕಂಡು ಬಂದವ, ಪಬ್ಲಿಕ್ ಬಾತ್ಸು, ಪಬ್ಲಿಕ್ ಬಿಲ್ಡಿಂಗ್ಸು, ಈ ರೀತಿಯಾದಂಥ ಕಟ್ಟಡಗಳನ್ನು ನಾವು ಈ ಹರಪ್ಪನ್ ನಾಗರಿಕತೆಯಲ್ಲಿ ನೋಡ್ಬೋದು. ಹಾಗೆ ಈ ಈಜಿಪ್ತಿಯನ್ ಮತ್ತು ಮೆಸೊಪೊಟೇಮಿಯಾದ ಸಿವಿಲೈಸೇಷನ್ನ ಸಮಕಾಲೀನ ನಾಗರಿಕತೆ ಯಾವುದಾಗಿತ್ತು, ಇದೇ ಹರಪ್ಪನ್ ನಾಗರಿಕತೆಯಾಗಿತ್ತು. ಈಜಿಪ್ಟಿಯನ್ ಹಾಗೆ ಮೆಸೊಪೊಟೇಮಿಯಾ ಸಿವಿಲೈಸೇಷನ್ಗಳಲ್ಲಿ ನಾವು ಇನ್ನೂ ದೇವಸ್ಥಾನಗಳನ್ನು ನೋಡ್ತೀವಿ, ಆದರೆ ಇಲ್ಲಿ ನಾವು ದೇವಸ್ಥಾನಗಳನ್ನು ನೋಡೋದಿಲ್ಲ. ಸಮಕಾಲೀನ ಈಜಿಪ್ಟಿಯನ್ ಮತ್ತು ಮೆಸೊಪೊಟೇಮಿಯಾ ಸಮಕಾಲೀನ ನಾಗರಿಕತೆ ಇದು ಒಂದು ಕೂಡ ಹರಪ್ಪನ್ ನಾಗರಿಕತೆ ಕೂಡ ಆಗಿತ್ತು. ಇದರಲ್ಲಿ ನಾವೇನು ಮಾಡ್ತೀವಿ, ಟೆಂಪಲ್ಗಳ ಕಟ್ಟಡಗಳನ್ನು ನೋಡಲ್ಲ, ಅದರ ಬದಲಾಗಿ ಬೇರೆ ರೀತಿಯಾದಂಥ ಕಟ್ಟಡಗಳನ್ನು ನೋಡ್ತೀವಿ. ಇಲ್ಲಿ ನಾವು ಈಜಿಪ್ಟಿಯನ್ ಮೆಸೊಪೊಟೇಮಿಯಲ್ಲಿ ಹಲವಾರು ರೀತಿಯಾದಂಥ ಇಲ್ಲಿ ಪಿರಾಮಿಡ್ಗಳನ್ನು ಕಾಣ್ತೀವಿ. ಹೌದು, ಈಜಿಪ್ಟಿಯಲ್ಲಿ ಆ ರೀತಿಯಾದಂಥ ಕಟ್ಟಡಗಳನ್ನಾಗಲಿ ಪಿರಾಮಿಡ್ಗಳನ್ನಾಗಲಿ ಇಲ್ಲಿ ನೋಡಲ್ಲ. ಹಾಗೆ ಇಲ್ಲಿ ಹಲವಾರು ರೀತಿಯಾದಂಥ ಗ್ರಾನರ್ಗಳನ್ನು ನೋಡ್ತೀವಿ, ಉಗ್ರಾಣಗಳನ್ನು ನೋಡ್ತೀವಿ ಅಂತ ಹೇಳಿ ನೋಡಿದ್ವಿ. ಅದರ ವ್ಯವಸ್ಥೆ ಯಾವ ರೀತಿ ಇತ್ತು, ಆ ಕಟ್ಟಡವನ್ನು ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ರಪ್ಪ ಅಂದರೆ ವೆರಿ ಸ್ಟ್ರಾಟಜಿಕ್, ಅಂದರೆ ಇಂಟೆಲಿಜೆಂಟ್ಲಿ, ಅಂದರೆ ತುಂಬ ಹುಷಾರಾಗಿ ಏನು ಮಾಡಿದರು, ಇದನ್ನು ಡಿಸೈನ್ ಮಾಡಿದರು. ತುಂಬ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಇದನ್ನು ಏನು ಮಾಡ್ತಾಯಿದ್ರು, ಡಿಸೈನ್ ಮಾಡಿದರು. ಯಾವ ರೀತಿಯಾಗಿ ಅಂದರೆ ಸ್ಟ್ರಾಟಜಿಕ್ ಏರ್ಡಕ್ಸ್, ಅಂದರೆ ಯಾವುದೇ ರೀತಿಯಂಥ ಧೂಳುಗಳು ಬರಬಾರ್ದು, ಹಾಗೆ ವಿಶಾಲವಾದಂಥ ಪ್ಲ್ಯಾಟ್ಫಾರ್ಮ್ ಇತ್ತು, ವಿಶಾಲವಾದಂಥ ಸ್ಥಳ ಇತ್ತು ಎಲ್ಲಿ, ಗ್ರಾನರ್ಗಳಲ್ಲಿ. ಇದು ಈ ರೀತಿಯಾಗಿ ಇಲ್ಲಿ ಲೋವರ್ ಸಿಟಿ ಬರ್ತಾ ಇತ್ತು, ಇಲ್ಲಿ ಸಿಟಾಪುರ ದುರ್ಗ ಬರ್ತಾ ಇತ್ತು. ಇನ್ನು ನಾವು ಹಲವಾರು ರೀತಿಯಂಥ ಪಬ್ಲಿಕ್ ಬಾತ್ಸ್ಗಳನ್ನು, ಪಬ್ಲಿಕ್ ಬಿಲ್ಡಿಂಗ್ಗಳನ್ನು ನೋಡ್ತೀವಿ ಅಂತ ಹೇಳಿದ್ವಿ. ಅಲ್ಲಿ ಹರಪ್ಪನ್ ಸಿಟೀಸ್ ಈಸ್ ಪ್ರಿವೇಲೆನ್ಸ್ ಆಫ್ ಪಬ್ಲಿಕ್ ಬಾತ್ಸ್, ಏನು ಮಾಡ್ತಾಯಿದ್ರು ಇಂಪಾರ್ಟೆಂಟ್ ಅಂದರೆ ಆಚರಣೆಗಳು, ಪ್ರಮುಖವಂಥ ಆಚರಣೆಗಳಲ್ಲಿ ಇದು ಸಾರ್ವಜನಿಕ ಸ್ನಾನವನ್ನು ಬಳಸ್ತಾ ಇದ್ರು. ಅದು ಒಂದು ಆಚರಣೆ ಆಗಿತ್ತು ಅವ್ರದ್ದು, ಅದೊಂದು ಸಂಸ್ಕೃತಿ ಆಗಿತ್ತು ಅಂತ ಹೇಳಿ ಹೇಳ್ತಾರೆ. ಈ ಪಬ್ಲಿಕ್ ಬಾತ್ಸು, ಸಾರ್ವಜನಿಕ ಸ್ನಾನ, ಇದು ಹರಪ್ಪ ನಾಗರಿಕತೆಯ ಶಿವಲ ನಾಗರಿಕತೆಯ ಒಂದು ಕಲ್ಚರ್ ಆಗಿರ್ಬೋದು, ಒಂದು ಆಚರಣೆ ಆಗಿತ್ತು, ಒಂದು ಧಾರ್ಮಿಕ ಆಚರಣೆ ಆಗಿತ್ತು ಅಂತ ಹೇಳ್ತಾರೆ. ಹಾಗೆ ಇದು ಗ್ರೇಟ್ ಪಾತ್ ಎಲ್ಲಿದಪ್ಪ ಅಂದರೆ, ದೊಡ್ಡ ಸ್ನಾನದ ಕೊಳವನ್ನು ನಾವು ಎಲ್ಲಿ ಕಾಣ್ಬೋದಪ್ಪ ಅಂದರೆ ಇದು ಮೊಹೆಂಜೊದಾರದಲ್ಲಿ ಕಾಣ್ಬೋದು. ಈ ಹರಪ್ಪನ ನಾಗರಿಕತೆಯ ಪ್ರಮುಖವಾದಂಥ ತಾಣವಾದಂಥ ಮೊಹೆಂಜೊದಾರದಲ್ಲಿ ಈ ಗ್ರೇಟ್ ಪಾತವನ್ನು ನೋಡ್ಬೋದು. ಈ ಗ್ರೇಟ್ ಪಾತಲ್ಲಿ,
ಆದರೆ ಈ ದೊಡ್ಡ ಸ್ನಾನದ ಕೊಳದಲ್ಲಿ ನಾವು ಸರೌಂಡಿಂಗಲ್ಲಿ ಸುತ್ತಲೂ ಏನು ಮಾಡ್ಬೋದು, ಗ್ಯಾಲರಿಗಳನ್ನು ನೋಡ್ಬೋದು, ಅದೇ ರೀತಿಯಾಗಿ ರೂಮ್ಗಳನ್ನು ಕೂಡ ನೋಡ್ಬೋದು. ಬಟ್ಟೆ ಬದಲಾಯಿಸಲಿಕ್ಕೆ ರೂಮ್ಗಳನ್ನು ಹಾಗೆ ಗ್ಯಾಲರಿಗಳನ್ನು ಕೂಡ ನೋಡ್ಬೋದು. ಈ ರೀತಿಯಾಗಿ ಇಲ್ಲಿ ರೂಮ್ಗಳಾಗಿರ್ಬೋದು, ಇಲ್ಲಿ ಗ್ಯಾಲರಿಗಳನ್ನು ಈ ರೀತಿಯಾಗಿ ನೋಡ್ಬೋದು. ಇನ್ನು ಲೋವರ್ ಪಾರ್ಟ್ ಆಫ್ ಸಿಟಿನ ಆವಾಗಲೇ ಹೇಳಿದ್ದೆ, ಕೆಳವರ್ಗ ಅಥವಾ ಪುರದುರ್ಗ ಕೆಳದುರ್ಗ ಅಂಥೇಳಿ. ಈ ಕೆಳದುರ್ಗದಲ್ಲಿ ಕೆಳಪಟ್ಟಣದಲ್ಲಿ ಇಲ್ಲೇನು ಮಾಡ್ತಾಯಿದ್ರು, ಇಲ್ಲಿ ಸ್ಮಾಲ್ ಒಂದು ರೂಮಿನ ಮನೆಗಳನ್ನು ಕಾಣ್ಬೋದು, ಕಂಡು ಬಂದವ. ಅದೇ ರೀತಿಯಾಗಿ ಇದನ್ನು ಒಂದು ರೂಮಿನ ಮನೆಗಳು ಯಾವ ರೀತಿಯ ಯಾರಿಗಿತ್ತಪ್ಪ ಅಂದರೆ, ಇದು ಅಲ್ಲಿ ವರ್ಕ್ ಮಾಡುವಂಥ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಇವು ಒಂದು ರೂಮಿನ ಮನೆಗಳಲ್ಲಿ ವಾಸಿಸ್ತಾ ಇದ್ದರು. ಹಾಗೆ ಪ್ರತಿಯೊಂದು ಮನೆಗಳಿಗೂ ಏನು ಮಾಡ್ತಾಯಿದ್ರು, ಪ್ರತಿಯೊಂದು ಮನೆಗಳಿಗೂ ಕೂಡ ಪ್ರೈವೇಟ್ ಆದಂತಹ ಬಾತ್ರೂಮ್ಗಳನ್ನು ಹೊಂದಿದ್ವು. ಪ್ರತಿಯೊಂದು ಮನೆಗಳು ಏನಾಗ್ತವೆ, ಒಂದೊಂದು ಬಾತ್ರೂಮ್ಗಳನ್ನು ಹೊಂದಿದ್ವು. ಹಾಗೆ ಇಲ್ಲಿ ಡಬಲ್ ಸ್ಟೋರೇಜ್ ಕೂಡ ನೋಡ್ಬೋದು. ಕೆಲವೊಂದು ಮನೆಗಳು ಒಂದು ರೂಮಿನ ಮನೆಗಳನ್ನು ಕಾಣ್ಬೋದು, ಕೆಲವೊಂದು ಮನೆಗಳು ಏನಾಗಿತ್ತು, ಎರಡು ಅಂತಸ್ತಿನ ಮನೆಗಳನ್ನು ಕೂಡ ಕಾಣ್ಬೋದು ಇಲ್ಲಿ ಹರಪ್ಪನ ನಾಗರಿಕತೆಯಲ್ಲಿ. ಅದಾದಮೇಲೆ ನಾವೇನು ಮಾಡ್ತೀವಿ, ಹರಪ್ಪನ ನಾಗರಿಕತೆಯಲ್ಲಿ ಲೋವರ್ ಕೆಳದುರ್ಗವನ್ನು ಕೆಳಪಟ್ಟಣವನ್ನು ನೋಡ್ಕೊಂಡ್ವಿ, ಪುರದುರ್ಗವನ್ನು ನೋಡ್ಕೊಂಡ್ವಿ. ಇನ್ನು ಅವರು ಹರಪ್ಪನ ನಾಗರಿಕತೆಯಲ್ಲಿ ನಾ ಹೇಳಿದೆ ಕೆಲವು ಅವರೊಂದು ಮನೆಗೆ ಒಂದೊಂದು ಬಾತ್ರೂಮ್ ಇರುತ್ತೆ ಅಂತೇಳಿ. ಹಾಗಿದ್ದರೆ ಬಾತ್ರೂಮ್ ಇದ್ದರೆ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಯಾವ ರೀತಿ ಇತ್ತಪ್ಪ ಅಂದರೆ, ಅಡ್ವಾನ್ಸ್ಡ್ ಡ್ರೈನೇಜ್ ಸಿಸ್ಟಮನ್ನು ಹೊಂದಿದ್ರು, ಅಷ್ಟು ಅತ್ಯುತ್ತಮವಾದಂಥ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ರು. ಸ್ಮಾಲ್ ಡ್ರೈನ್ಸ್ಗಳಿದ್ವು, ಒಂದೊಂದು ಪ್ರತಿಯೊಂದು ಹೌಸ್ಗೆ ಏನಾಗಿತ್ತು, ಸಣ್ಣ ಒಳಚರಂಡಿಗಳಿದ್ವು. ಅವು ಏನಾಗ್ತವೆ, ದೊಡ್ಡ ಒಳಚರಂಡಿಗೆ ಹೋಗಿ ಕನೆಕ್ಟ್ ಆಗುವಂಥ ಅವ್ರು ಏನು ಮಾಡಿದರು, ಡ್ರೈನೇಜ್ ಸಿಸ್ಟಮನ್ನು ಮಾಡಿದರು ಎಲ್ಲಿ, ಮೇನ್ ರೋಡ್ಗಳಲ್ಲಿ. ಹಾಗೆ ಈ ಡ್ರೈನ್ಸನ್ನು ಏನು ಮಾಡ್ತಾಯಿದ್ರು, ಕವರ್ಡ್ ಲೂಸ್ಲಿ ಅಲ್ಲೋ ರೆಗ್ಯುಲರ್ ಕ್ಲೀನಿಂಗ್ ಆ್ಯಂಡ್ ಮೇಂಟೆನೆನ್ಸ್. ರೆಗ್ಯುಲರ್ ಕ್ಲೀನಿಂಗಿಗೆ ಏನು ಮಾಡ್ತಾಯಿದ್ರು, ಚರಂಡಿಗಳನ್ನು ಅಥವಾ ಏನು ಮಾಡ್ತಾಯಿದ್ರು, ಇವಾಗ ನೋಡ್ತಿರಲ್ಲ ಒಂದು ರೌಂಡ್ ಕಲ್ಲು ಹಾಕಿರ್ತಿರಲ್ಲ ಆ ರೀತಿಯಾದಂತಹ ಏನು ಮಾಡ್ತಾಯಿದ್ರು, ಡ್ರೈನ್ಸ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೆ ಕ್ಲೀನಿಂಗಿಗೆ, ಕ್ಲೀನಿಂಗ್ ಮತ್ತು ಮೇಂಟೆನೆನ್ಸ್ಗೆ. ಇನ್ನು ಸಸ್ಪಿಟ್ ವೇರ್ ಪ್ಲೇಸ್ಡ್ ಆ್ಯಟ್ ರೆಗ್ಯುಲರ್ ಇಂಟರ್ವಲ್ಸ್, ಸಸ್ಪಿಟ್ಸ್ಗಳನ್ನು ಮಾಡಿದರು. ಅದಕ್ಕೆ ಆ ಹೈಜಿನ್ ಇದನ್ನು ನೋಡ್ಬೋದು, ಈ ಸಸ್ಪಿಟ್ಗಳನ್ನು ನೋಡ್ಬೋದು. ಸಸ್ಪಿಟ್ ಅಂದರೆ ಇದೇ ಡ್ರೈನ್ಸ್ಗಳನ್ನು ಕ್ಲೀನ್ ಮಾಡಲಿಕ್ಕೆ, ಕ್ಲೀನಿಂಗ್ಗೆ ಮೇಂಟೆನೆನ್ಸ್ಗೆ ಏನು ಮಾಡ್ತಾಯಿದ್ರು, ಈ ಸಸ್ಪಿಟ್ಗಳನ್ನು ಬಳಸ್ತಾಯಿದ್ರು. ಅದಕ್ಕೆ ಕ್ಲೀನಿಂಗ್ಗೆ ಮೇಂಟೆನೆನ್ಸ್ಗೆ ಇದನ್ನು ಮತ್ತು ರೆಗ್ಯುಲರ್ ಇಂಟರ್ವಲ್ಗೆ ಏನು ಮಾಡ್ತಾಯಿದ್ರು, ಈ ಸಸ್ಪಿಟ್ಗಳನ್ನು ಬಳಸಿದ್ರು, ಪ್ಲೇಸ್ ಮಾಡಿದ್ರು ಎಲ್ಲಿ ರೋಡ್ಗಳಲ್ಲಿ. ಇನ್ನು ಇದನ್ನು ನೋಡಿದರೆ ಅವರು ಯಾವ ರೀತಿಗೆ ಹೈಜಿನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಹಾಂ, ಸ್ವಚ್ಛತೆಗೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗುತ್ತೆ ಇದರಿಂದ. ಇನ್ನು ಒಂದು ಇಂಪಾರ್ಟೆಂಟ್ ನೋಟನ್ನು ನೋಡೋದಾದರೆ, ಹೆಚ್ಚಿನ ವಿದ್ವಾಂಸರು ಏನು ಹೇಳ್ತಾರಪ್ಪ ಅಂದರೆ, ಮೆಸೊಪೊಟೇಮಿಯಾದ ಪೀಪಲ್ಗಳು ಏನು ಹೇಳ್ತಾರಪ್ಪ ಅಂದರೆ, ಹಲವಾರು ರೀತಿಯಾದ ವಿದ್ವಾಂಸರು ಮೆಸೊಪೊಟೇಮಿಯಾದ ಜನರಾದಂಥ ಟಿಗ್ರೀಸ್ ಯುಪ್ರೆಟಿಸ್ ಅವರು ಏನು ಮಾಡ್ತಾರೆ, ವ್ಯಾಲೆ ಕಾಲೋನ್ ಇಂಡಸ್ ವ್ಯಾಲೆ ಸಿವಿಲೈಜೇಷನ್ ಅಂದರೆ, ಹಲವಾರು ವಿದ್ವಾಂಸರು ಹೇಳಿದ್ದಾರೆ ಮೆಸೊಪೊಟೇಮಿಯಾದ ಜನರಾದಂತಹ ಟೈಗ್ರೀಸ್ ಯುಪ್ರೆಟಿಸ್ ಅವರು ಹರಪ್ಪನ್ ನಾಗರಿಕತೆ ಅಥವಾ ಸಿಂಧೂ ಕಣಿವೆ ನಾಗರಿಕತೆಯನ್ನು ಮೆಲುಹಾ ಅಂತೆಯೇ ಕರೀತಾ ಇದ್ರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ನ ಮುದ್ರೆಗಳು ಮೆಸೊಪೊಟೇಮಿಯಾದಲ್ಲಿ ದೊರೆತಿದ್ದಾವೆ ಅಂತ ಹೇಳ್ತಾರೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಅವರು ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳಿ. ಹೌದಾ, ಇವತ್ತಿಗೆ ನಾವೇನು ಮಾಡಿದ್ವಿ, ಹರಪ್ಪನ್ ನಾಗರಿಕತೆಯ ವಾಸ್ತುಶಿಲ್ಪವನ್ನು ನೋಡಿದ್ವಿ. ಇನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಹರಪ್ಪನ್ ನಾಗರಿಕತೆಯ ಶಿಲ್ಪಕಲೆಯ ಬಗ್ಗೆ ನೋಡ್ತಾ ಹೋಗೋಣ. ಇವತ್ತಿನ ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.